ಬನ್ನಿ ದಣಿಗಳೇ, ದಣಿಗಳೇ, 75 ಲಕ್ಷ ಹೋಗಿದೆ ದಣಿಗಳೇ. 3 ಸಲ ಉಂಜಿದ ಮೇಲೆ ನಮ್ಮ ಉಂಜ ಪಂದ್ಯದಲ್ಲಿ ಸೋತೋಗಿದೆ ದಣಿಗಳೇ. ಇನ್ನೊಂದ್ಸತಿ ಪ್ರಯತ್ನ ಮಾಡೋಣ. ಪ್ರಯೋಜನ ಇಲ್ಲ ದಣಿಗಳೇ, ನಮ್ಮ ಮೇಲಿರೋ ಕೋಪದಲ್ಲಿ ಮತ್ತೆ ಅದೇ ಉಂಜನ ನಮ್ಮ ಮೇಲೆ ಬಿಡ್ತಾರಂತೆ ದಣಿಗಳೇ. ಆ ಹುಂಜನ ನಾವೇ ತಗೊಂಡ್ಬಿಟ್ರೆ? ನಮ್ಮ 25 ಎಕರೆ ಗುಂಡು ಮಾಡಿಸ್ಕೊಬೇಕು, ಗುಂಡು ಮಾಡಿಸ್ಕೊಬೇಕು ನಾವಿನ್ನ ಅಷ್ಟೇ. ಪರವಾಗಿಲ್ಲ ತಗೊಂಡ್ ಬಾ. ಅದು ನನ್ನ ಈಗೋ ಹಟ್ ಮಾಡಿದೆ, ಅದನ್ನ ಕುಯ್ದು ಸಾರ್ ಮಾಡಿಸೋಣ. 25 ಎಕರೆ ಜಮೀನು ಅಡ ಇಟ್ಟು ನಾವು ಉಂಜನ ಸಾರ್ ಮಾಡ್ಕೊಬೇಕಾ? ಅಯ್ಯೋ ದೇವ್ರೇ, ಅಯ್ಯೋ ಅಯ್ಯೋ. ಈಗೋ ಬೆಲೆ 25 ಎಕರೆನ? ಅವನ್ ಯಾರು? ನನಗಿಂತ ದೊಡ್ಡ ಚಿಚಿ ದೊಡ್ಡ ಜಲ್ಸರ್ ಆಯ್ತರ ಇದ್ದಾನೆ. ಇವಾಗ ಎಲ್ಲಿರ್ತಾನೆ? ಮಗಳ ಮೇಲೆ ಸೆಟ್ ಆಯ್ತಲ್ಲ, ಸಾಲ ತೀರಿಸೋ ಅಳಿಯ ಸಿಕ್ಕಿದ್ದಾನೆ ಅಂತೇಳಿ ಇನ್ನ ಸ್ವಲ್ಪ ಸಾಲ ಮಾಡಿ ತೋಟದಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. ಹುಷಾರ್ಲಿ, ನಾನು ಅವನು ನೋಡ್ಕೊಂಡ್ಬಿಡ್ತೀನಿ. ಅಯ್ಯಾ, ಇವತ್ತು ಖರ್ಚು ಆಲ್ರೆಡಿ 1 ಲಕ್ಷ ದಾಟಿ ಹೋಯ್ತು. ಇವ್ರು ಇನ್ನೂ ಬೇಕಂತಿದ್ದಾರೆ, ನಾನು ಬೇಡ ಅಂತ ಹೇಳ. ಬಾಯಿ ಮುಚ್ಕೊಳ್ಳೋ ನಾಯಿ. ನನ್ ಮಗಳಿಗೆ ಇಷ್ಟು ಒಳ್ಳೆ ಸಂಬಂಧ ಬಂದಿದೆ, ಅಳಿಯ ದೇವ್ರಂತ ಕಣು, ಯಾವ್ದ್ರಲ್ಲಿ ಕಮ್ಮಿ ಆಗ್ಬಾರ್ದು, ಅರ್ಥ ಆಯ್ತಾ? ತರ್ಸು. ಅಯ್ಯಾ, ನೀವು ಹಾಗೆ ಹೇಳ್ತಿದ್ರಿ, ದೇವ್ರಂತೆ ಬಂದ್ರು ಅಳಿ ಅಂದ್ರು. ಒಂದ್ಸಲ ಇದ್ದಿದ್ರೆ ಇಳ್ಸಲ್ಲ. ಏನ್ ಮಾವಾ, ಪಾರ್ಟಿ ಮಾಡ್ತಿದ್ಯಾ? ನಿಮ್ಮದೇ ಪಾರ್ಟಿನ ಅಳಿ ಅಂದ್ರೆ ಮಾಡ್ತೀಯ? ಅಜ್ಜಿ ಮಕ್ಳ ಪಾರ್ಟಿ ಬೇಕಂತ ಪಾರ್ಟಿ ಬರೋ ಎಲ್ಲಿ ಉಂಟು? ನನ್ ಮಕ್ಳ ಹೋಗ್ರಿ ಹೋಗ್ರಿ. ಇರ್ರಿ. ಏನ ಅವ್ರ ದುಡ್ಡು ಖರ್ಚು ಮಾಡ್ತಿದ್ರೆ ಮಧ್ಯದಲ್ಲಿ ನಿಮ್ಗೆ ಯಾಕ್ರಿ ದುಡ್ಡ? ಯಾರು ಕೊಟ್ಟವ್ರ ಕಣಪ್ಪ? ನಾಳೆ ಕೊಟ್ಟಿದ್ದು. ಬಡ್ಡಿ ಎಷ್ಟು? 5 ರೂಪಾಯಿ. ನಾಳೆ ದಿನ ಅವ್ನು ಗುಟ್ಟಕ್ಕಂದ್ರೆ ದುಡ್ಡು ಯಾರು ಕಟ್ಟೋದು? ಅಳಿ ಅಂದ್ರೆ ನೀವೇ ಅಲ್ಲ, ನಾನೇ ಕಟ್ಟಬೇಕು. ನಾನೇ ತಾನೇ ಕಟ್ಟಬೇಕು, ನನ್ನ ಮಗನೇ ನಾನೇ ತಾನೇ ಕಟ್ಟಬೇಕು. ಸಾಲ ಕೊಟ್ಟಿದ್ಯ? ಬಡ್ಡಿ ಎಷ್ಟು? 10 ರೂಪಾಯಿ. 10 ರೂಪಾಯ ಎಲ್ಲ ಕದ್ದೇ ನಿನ್ನಲ್ಲ ಕಣ. ಏ ಕೋಟೇಶ್ವರ, ಕೋಟೇಶ್ವರ ಅಳಿ ಅಂದ್ರೆ? ಅಳಿ ಅಂದ್ರ ಯಾರು? ನೀವೇ ಅಲ್ವೇನ್ರಿ? ನಾನ್ ಈ ಮದ್ವೆ ಮಾಡ್ಕೊಂಡ್ರೆ ಅಳಿಯ, ನಾನ್ ಈ ಮದ್ವೆ ಮಾಡ್ಕೋತಿಲ್ಲ. ಏನಾಯ್ತು ಅಳಿ ಅಂದ್ರೆ? ನನಗೆ ನಿನ್ ಮಗಳು ಇಷ್ಟ ಆದ್ರು ನೀನ್ ಇಷ್ಟ ಆಗ್ಲಿಲ್ಲ. ಬಾಬು ಅಷ್ಟು ಮಾತು ಅನ್ಬೇಡಿ, ನೀವೇನ್ ಹೇಳಿದ್ರೆ ಅದ್ ಮಾಡ್ತೀನಿ. ನೀವ್ ಕೇಳಿದ್ರೆ ನನ್ನ ಪೂರ್ತಿ ಆಸ್ತಿ ಬರ್ಕೊಡ್ತೀನಿ, ತಗೊಳ್ಳಿ. ಎಷ್ಟಿದೆ? ಏನು ಎಷ್ಟಿದ್ರೆ ಅಷ್ಟು. ಅಷ್ಟೇ ಅಲ್ವಾ? ಅಷ್ಟು ತಾನೇ? ಅಷ್ಟೇ ಅಲ್ವಾ? ಅದಕ್ಕಿಂತ ಸಾಲ ಅಷ್ಟಿದೆ ನೋಡು. ನಾನು ಮಾತಿನ ರಾಯ ಅಂದ್ರೆ ನಿನ್ ಜೆಲ್ಸಾರಾಯ. ನಾನ್ ನಿಮ್ ಮನೇಲಿ ಕಾಲಿಟ್ರೆ ನಿಮ್ ಮಗಳು ಬೀದಿಗೆ ಬರ್ತಾಳೆ. ಅದಕ್ಕೆ ನಾನು ಈ ಮದುವೆ ಮಾಡ್ಕೋತಿಲ್ಲ ಮಾಡ್ಕೋತಿಲ್ಲ ಮಾಡ್ಕೋತಿಲ್ಲ. ಗುಡ್ ಬೈ, ಗುಡ್ ಬೈ. ಅಜಯ್ 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 ನಿಂತ್ಕೋ, ನನ್ ಮಾತ್ ಕೇಳು. ಅಜಯ್ ಬಿಡ್ತೀನಿ. ನೀನೇ ಅಲ್ವಾ ಹೇಳಿದ್ದು ದೊಡ್ಡ ಸೌಂಡ್ ಪಾರ್ಟಿ ಅಂತ? ಮದ್ವೆ ಮಾಡ್ಕೊಂಡ್ರೆ ನಮಗ್ ಬರೋದು ದೊಡ್ಡ ಸೌಂಡ್. ತಂದೆ ಮಾಡಿರೋ ತಪ್ಪಿಗೆ ಹುಡುಗಿನ ಶಿಕ್ಷಿಸೋದು ತಪ್ಪಲ್ವನು? ನನ್ನನ್ನು ಬಲಿಯಾಗೋ ಅಂತೀಯ? ಧನಲಕ್ಷ್ಮಿ ಒಳ್ಳೆಯ ಹುಡುಗಿ. ಒಳ್ಳೆವಳ ಅಂದ್ರೆ ಮನೇಲೆ ಇರಕ್ ಕೇಳು, ನಮ್ ಮನೆಗ್ ಬೇಡ. ನೋಡಮ್ಮ, ಆಚೆ ಬಂದ್ಮೇಲೆ ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡ್ತಿಲ್ಲ. ದುಡ್ಡು ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಾವ್ರೆ. ನಾನೇ ಅಲ್ವಾ ಹೇಳ್ತಿರೋದು ಈ ಸಂಬಂಧ ಬೇಡ ಅಂತ? ಸಂಬಂಧ ಒಪ್ಕೊಂಡು ಬಂದಿದೀವಿ, ಇವಾಗ ಏನ್ ಹೇಳ್ಬೇಕು ಅವ್ರಿಗೆ? ಏನೋ ಒಂದು ಹೇಳ್ಬಿಡಿ. ಯಾವಾಗ್ಲೂ ದುಡ್ಡು 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 ಇದೇನ ಮುಖ್ಯ? ಹುಡುಗಿ ಮುಖ್ಯ ಅಲ್ವಾ? ಸರ್ ಟ್ರ್ಯಾಕ್ಟರ್ ಇನ್ಸ್ಟಾಲ್ಮೆಂಟ್ ಕೋಸ್ಕರ ಬಂದಿದ್ದೀನಿ ಸರ್. ನಾಳೆ ಕೊಡ್ತೀನಿ ಬಿಡಪ್ಪ. ಏನ್ ಸರ್ ನಿನ್ನೆ ಅದೇ ಹೇಳಿದ್ರ ಮೊನ್ನೆ ಅದೇ ಹೇಳಿದ್ರ? ನಾವ್ ತುಂಬಾ ಒಳ್ಳೆಯವ್ರ ಕಣಯ್ಯ, ನಾಳೆ ಕೊಡ್ತೀವಿ ಬಿಡು. ಇಲ್ಲ ಸರ್ ಕೊಟ್ಟಿಲ್ಲ ಅಂದ್ರೆ ಟ್ರ್ಯಾಕ್ಟರ್ ತಗೊಂಡು ಹೋಗ್ಬಿಡ್ತೀವಿ. ಎಷ್ಟು ಕೊಡ್ಬೇಕು? 1,000. ತಗೋ ಹೋಗು ನೋಡ್ರಿ, ಇಲ್ಲಿ ಒಳ್ಳೆ ತನ ಇದ್ರೆ ಸಾಕಾಗಲ್ಲ, ದುಡ್ಡು ದುಡ್ಡು ಇರ್ಬೇಕು. ಇರೋ 10,000 ಕೊಟ್ಟೆ, ನಾಳೆ ಕಳ್ಸಿಕೊಡಿ. ಏ ಮುದುಕಿ, ಸುತ್ತಮುತ್ತ ಯಾವ್ದಾದ್ರು ಒಳ್ಳೆ ಸಂಬಂಧ ಇದ್ರೆ ನೋಡು, ಒಳ್ಳೆ ಸೌಂಡ್ ಪಾರ್ಟಿ ಬೇಕು.